ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 9 ಪೇಜ್ ನಂಬರ್ 220. ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಎನ್ನುವುದರ ಮೂಲಕ ಅಪ್ಪೋಸ್ತಲನು ಪ್ರೀತಿಯ ಆತ್ಮನನ್ನು ಉತ್ತಮ ರೀತಿಯಲ್ಲಿ ವರ್ಣಿಸಿದ್ದಾನೆ. ಇತರರ ಜಯವು ಅವರ ಗೌರವದಿಂದ ಕಡಿಮೆ ಮಾಡುವುದಿಲ್ಲ ಅಥವಾ ಅದರಿಂದ ಹಿಂದಕ್ಕೆ ಸೆಳೆಯಲು ಬಯಸುವುದಿಲ್ಲ. ಪ್ರೀತಿಯು ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ. ಆದ ಕಾರಣ ಸ್ವಯಂ ಪ್ರಕಾಶಕ್ಕಾಗಿ ತಾರತಮ್ಯಗೊಳ್ಳುವಂತೆ ಇತರರ ವೈಭವದಿಂದ ಕಡಿಮೆಯಾಗುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಮಿತಿಮೀರಿದ ಯಾವುದೇ ಅತಿರೇಕವಾದ ಸ್ವಯಂ ಅಪೇಕ್ಷೆ ಇದಕ್ಕಿಲ್ಲ ಮತ್ತು ಉತ್ಕಟವಾದ ಪದ್ಧತಿಗಳನ್ನು ದೂರವಿರಿಸುತ್ತದೆ. ತನ್ನದಲ್ಲವನ್ನು ಪ್ರೀತಿ ಎಂದಿಗೂ ಬಯಸುವುದಿಲ್ಲ. ಇತರರ ಗೌರವ, ಸಂಪತ್ತು ಮತ್ತು ಖ್ಯಾತಿ ಇವುಗಳಿಗಾಗಿ ದುರಾಸೆ ಪಡುವುದಿಲ್ಲ. ಆದರೆ ಇದಕ್ಕೆ ಬದಲಾಗಿ ಅವರು ಆಶೀರ್ವಾದ ಹೊಂದಿರುವುದನ್ನು ಕಂಡು ಹರ್ಷಿಸುತ್ತದೆ ಮತ್ತು ಆ ಆಶೀರ್ವಾದಗಳನ್ನು ಕಡಿಮೆಗೊಳಿಸದೆ ಅವುಗಳನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತದೆ. ಪ್ರೀತಿಯನ್ನು ಸುಲಭವಾಗಿ ಕೆಣಕಲಾಗದು. ಸಮರ್ಪಿಸಿದರೂ ಕೇವಲ ಪರಿಹಾರ ದೊರೆಯುತ್ತದೆ. ಪತನದ ಸಲುವಾಗಿ ಉಂಟಾದ ಸಮಗ್ರ ಜನಾಂಗದ ಪ್ರಸ್ತುತ ದುರ್ವ್ಯವಸ್ಥೆಯನ್ನು ನೆನಪು ಮಾಡಿಕೊಂಡು ಅದು ಕೋಪಗೊಳ್ಳದೆ ಅನುಕಂಪ ಉಳ್ಳದಾಗಿದೆ. ಪ್ರೀತಿ ಕೆಟ್ಟದನ್ನು ಕುರಿತು ಆಲೋಚಿಸದು. ಅದು ಕೆಟ್ಟದ್ದನ್ನು ಶೋಧಿಸುವುದೂ ಇಲ್ಲ, ಕಲ್ಪಿಸುವುದೂ ಇಲ್ಲ. ಕುತರ್ಕ ವಾಗ್ವಾದವು ಅದಕ್ಕೆ ಪರಕೀಯವಾಗಿದ್ದು ಅನುಮಾನದ ಅವಕಾಶವನ್ನು ನೀಡುವ ಒಲವುಳ್ಳದ್ದಾಗಿದೆ. 1 ತಿಮೊಥೆ 6:4. ಪ್ರೀತಿ ಅನ್ಯಾಯವನ್ನು ನೋಡಿ ಸಂತೋಷ ಪಡದೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ. ಈ ಕಾರಣದಿಂದ ಕೀರ್ತಿಯುಕ್ತವಾದ ಮಾತುಗಳನ್ನು ಹಾಗೂ ಕಾರ್ಯಗಳನ್ನು ಮರೆಮಾಡದೆ ಅವುಗಳು ಎಲ್ಲರಿಗೂ ತಿಳಿಯುವಂತೆ ಮಾಡುತ್ತದೆ. ಆದರೆ ಅಪಕೀರ್ತಿಯುತ ಮಾತುಗಳು ಮತ್ತು ಕಾರ್ಯಗಳನ್ನು ಬಹಿರಂಗಪಡಿಸಲು ಇಷ್ಟಪಡದೆ ಅವುಗಳನ್ನು ದೂರವಿರಿಸುತ್ತದೆ. ಯಾವುದಾಗಲಿ, ಪೂರ್ಣವಾದ ಪರೀಕ್ಷೆಯನ್ನು ಎದುರಿಸಲು ಯಾರಿಗೇ ಆಗಲಿ ಸಮರ್ಪಕರಲ್ಲ ಎಂಬ ಅನುಕಂಪದ ಆವರಣದಲ್ಲಿ ಅದು ಎಲ್ಲವನ್ನು ಮುಚ್ಚಿ ಹಾಕುತ್ತದೆ. ಪ್ರೀತಿಯು ತನ್ನ ಔದಾರ್ಯದ ಆವರಣವನ್ನು ಸದಾ ಪೂರ್ವಭಾವಿ ನಿರೀಕ್ಷಣೆಯಿಂದ ಸಿದ್ಧವಾಗಿಟ್ಟುಕೊಂಡಿರುತ್ತದೆ. ಪ್ರೀತಿಯು ಎಲ್ಲವನ್ನು ನಂಬುತ್ತದೆ. ಒಳ್ಳೆಯ ಉದ್ದೇಶಗಳುಳ್ಳ ಹೇಳಿಕೆಗಳ ಬಗ್ಗೆ ಯಾವುದೇ ವ್ಯಾಜ್ಯದ ಒಲವು ತೋರುವುದಿಲ್ಲ, ಬದಲಾಗಿ ಅವುಗಳನ್ನು ಒಪ್ಪಿಕೊಳ್ಳುತ್ತದೆ. ಪ್ರೀತಿಯು ಎಲ್ಲವನ್ನು ನಿರೀಕ್ಷಿಸುತ್ತದೆ. ಸಾಧ್ಯವಾದ ಮಟ್ಟಿಗೆ ಪೂರ್ಣವಾದ ನೀತಿ ಭ್ರಷ್ಟತೆಯ ಆಲೋಚನೆಗಳನ್ನು ಪ್ರತಿಭಟಿಸುತ್ತದೆ. ಪ್ರೀತಿ ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ನಿಜವಾಗಿ ಪಶ್ಚಾತ್ತಾಪ ಪಟ್ಟವರನ್ನು ನಿರಾಕರಿಸಿರುವ ಯಾವುದೇ ಮಿತಿಯನ್ನು ನಿಗದಿಪಡಿಸುವುದು ಅಸಾಧ್ಯವಾಗಿದೆ. ಪ್ರೀತಿಯು ಎಂದಿಗೂ ಬಿದ್ದು ಹೋಗುವುದಿಲ್ಲ. ಇತರ ಕೃಪೆ ಮತ್ತು ಬಹುಮಾನಗಳು ಅದರ ಉದ್ದೇಶಗಳನ್ನು ನೆರವೇರಿಸಿ ಇಲ್ಲವಾಗಬಹುದು, ಆದರೆ ಪ್ರೀತಿಯು ಅತ್ಯಗತ್ಯವಾಗಿದ್ದು ಒಮ್ಮೆ ಅದನ್ನು ಪಡಕೊಂಡ ಮೇಲೆ ನಿತ್ಯಕಾಲಕ್ಕೂ ಅದು ನಮ್ಮದಾಗಿ ಬಿಡುತ್ತದೆ. ಪ್ರೀತಿಯು ಪ್ರಧಾನವಾದದ್ದು. 1 ಕೊರಿಂಥ 13:4-13. ಆದರೆ ಪೂರಕವಲ್ಲದ ಸತ್ಯವನ್ನು ಹೇಳುವುದು ಪ್ರೀತಿ ಮತ್ತು ಸುವರ್ಣ ನಿಯಮವನ್ನು ಉಲ್ಲಂಘಿಸುವುದಾಗಿದೆ. ಇದು ಇನ್ನೂ ಹೆಚ್ಚಿನ ಅಪ್ರಖ್ಯಾತವಾದದ್ದೆಂದು, ಇನ್ನೂ ಹೆಚ್ಚು ಅಪ್ರಿಯವಾದದ್ದೆಂದು, ಇನ್ನೂ ಹೆಚ್ಚು ಪಥಾಕಿತನದ ಸಾಮಾನ್ಯ ಅಭ್ಯಾಸವಾಗಿದೆ. ಇತರರ ಬಗ್ಗೆ ಸತ್ಯವೆಂದು ಸಕಾರಾತ್ಮಕವಾದ ಪ್ರಖ್ಯಾತವಾದ ಸಂಗತಿಗಳನ್ನು ಹರಡುವುದು ಪ್ರಾಪಂಚಿಕ ಮತ್ತು ಹೆಸರಿನ ಮಾತ್ರದ ಕ್ರೈಸ್ತರಲ್ಲಿ ಮಾತ್ರವಲ್ಲ ನಿಜವಾದ ಕ್ರೈಸ್ತರಲ್ಲಿಯೂ ಸರ್ವಸಾಮಾನ್ಯವಾಗಿದೆ ಎಂದು ನಾವು ಹೇಳುತ್ತೇವೆ. ಕರ್ತನ ಜನರಲ್ಲಿ ಯಾರಾದರೂ ಯಾರ ಬಗ್ಗೆಯೂ ಕೆಟ್ಟದನ್ನು ನುಡಿಯಬೇಡ ಎಂಬ ದೇವರ ಸೂಚನೆಗಳನ್ನು ಕಡೆಗಾಣಿಸುವುದಾದರೆ ಅದು ಎಷ್ಟೋ ನಾಚಿಗ್ಗೇಡು. ಕೇವಲ ಪ್ರೀತಿಯ ನಿಯಮದಲ್ಲಿ ಇನ್ನೂ ಶಿಶುಗಳಂತಿರುವವರು, ಅನುಭವ ಇಲ್ಲದವರು ಮಾತ್ರವೇ ಸಂದೇಶವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ. ಹೇಗೆಂದರೆ, ಇಬ್ಬರು ಮೂವರು ಸಾಕ್ಷಿಗಳ ಸಂದೇಶಾಸ್ಪದ ಪುರಾವೆಗಳಿಲ್ಲದ ಮತ್ತು ನಿರ್ಲಕ್ಷ್ಯದಿಂದ ನೆರೆಯವನ ಅಥವಾ ಸಹೋದರನ ಕೆಟ್ಟತನವನ್ನು ಆಧಾರವಿಲ್ಲದೆ ಕೇಳಿಕೆ ಚಾಡಿ ಮಾತುಗಳನ್ನು ಕೇಳಿ ದೂರುವುದು ತಪ್ಪು. ನಮ್ಮನ್ನು ನಾವೇ ತೀರ್ಪು ಮಾಡಿಕೊಳ್ಳಬೇಕು. ಇತರರ ಮತ್ತು ಅವರ ವಿಷಯಗಳ ಬಗ್ಗೆ ಗೊಡ್ಡು ಹರಟೆ ಮಾತನಾಡುವ ಪ್ರಕೃತಿಯನ್ನು ಈ ಸುವರ್ಣ ನಿಯಮವು ನಿಶ್ಚಯವಾಗಿ ಕೊನೆಗಾಣಿಸುತ್ತದೆ. ಸುಳ್ಳು ನಿಂದನೆ ಮಾಡುವವರು ತಾವು ಅಂತಹ ನಿಂದನೆಗಳಿಗೆ ಬೀಳಲು ಬಯಸುತ್ತಾರೋ
ಗುಡ್ಡು ಹರಟೆ ಮಾಡುವವರು ತಮ್ಮ ವಿಷಯಗಳ ಬಗ್ಗೆ ಕಷ್ಟ ಹಾಗೂ ಬಲಹೀನತೆಗಳ ಬಗ್ಗೆ ಸಾರ್ವಜನಿಕವಾಗಿ ಆಗಲಿ ಗುಪ್ತವಾಗಿ ಆಗಲಿ ಯಾರಾದರೂ ಚರ್ಚಿಸುವುದನ್ನು ಬಯಸುತ್ತಾರೋ ಈ ಲೋಕದವರಿಗೆ ಗುಡ್ಡು ಹರಟೆ ಮತ್ತು ಹಗರಣಗಳ ಬಗ್ಗೆ ಬಿಟ್ಟು ಮಾತನಾಡಲು ಬೇರೆ ವಿಷಯಗಳೇ ಇಲ್ಲ. ಆದರೆ ದೇವದೂತರುಗಳು ಹಾಡಿನ ಮೇಲಣ ಲೋಕದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ. ಲೂಕ 2:14 ಎಂಬ ಹಾಡಿನ ವಸ್ತು ವಿಷಯದಲ್ಲಿರುವ ದೇವರ ಯೋಜನೆ ಮತ್ತು ಪ್ರೀತಿಯವುಗಳು ಅವರಿಗೆ ಒದಗುವವರೆಗೂ ನೂತನ ಸೃಷ್ಟಿಗಳು ಮೂಕರಾಗಿರುವುದನ್ನು ಆಯ್ದುಕೊಳ್ಳಬೇಕು. ನಂತರ ಅವರ ಮಾತುಗಳು, ಅವರ ಹೃದಯ ಧ್ಯಾನವು ದೇವರಿಗೆ ಒಪ್ಪಿಗೆ ಆಗುತ್ತದೆ ಮತ್ತು ಅವರನ್ನು ಸಮರ್ಪಿಸುವವರಿಗೆ ಆಶೀರ್ವಾದ ಉಂಟು ಮಾಡುತ್ತದೆ. ದೇವರ ವಾಕ್ಯವನ್ನು ಆಶೀರ್ವಾದ.